ಈಗ ಅವ್ರು ಮಾಡಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಅವರು ಹನ್ನೊಂದು ಹನ್ನೆರಡು ಲಕ್ಷ ಕರೆದಿದ್ದಾರೆ ಅದು ನನಗೆ ಟೆಂಡರ್ ಕ್ಯಾನ್ಸಲ್ ಮಾಡಿಸ್ತೀನಿ ರೀಟೆಂಡರ್ ಕರಿತೀನಿ ಬೀದಿ ಬದಿ ವ್ಯಾಪಾರಿಗಳಿಗೆ ಅವ್ರ ಅಣ್ಣ ಎಲ್ಲಿ ಅಣ್ಣ ಅವರು ಬೀದಿ ಬದಿ ವ್ಯಾಪಾರಿ ಬಾಣ್ಣ ಅಣ್ಣ ಈಗ ಏನು ಹೇಳದಣ್ಣ ನಿಮಗೆ ನಾನು ಭೇಟಿ ಮಾಡಿದಾಗ ನಾನು ಹೇಳೋದು ಪ್ರೆಸ್ ಅವ್ರಿಗೆ ಹೇಳ್ಬಿಡೋಣ ಈಗ ಏನು ಹೇಳೋದು ಅದು ಹೇಳ್ಬಿಡೋಣ ನಮಸ್ಕಾರ ನಮ್ಮ ನನ್ನ ಹೆಸರು ಅಸ್ಲಂ ಪಾಷಾ ಅಧ್ಯಕ್ಷರು ಬೀದಿ ಬದಿ ವ್ಯಾಪಾರಸ್ಥರವ್ರು ನಮ್ಮ ಶಾಸಕರು ಪ್ರದೀಪ್ ಈಶ್ವರ್ ಸಾಹೇಬರು ಏನು ಚುನಾವಣೆ ಮುಂ ಮುಂಚೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಈಗ ಈಡೇರಿಸ್ತೀನಿ ನೀವೇನು ಉರಿ ಮಾಡ್ಕೊಬೇಡ್ರಿ ನೀವೇನು ದಿಗಿಲಿಟ್ಕೊಬೇಡಿ ಅಂತೇಳಿ ಹೇಳಿದ್ದಾರೆ ನಮ್ಮ ಶಾಸಕರ ಗಮನಕ್ಕೆ ನಾವು ತಂದಿದ್ದೀವಿ ಎಲ್ಲ ಒಂದು ಸಾವಿರ ಜನ ಇದ್ದಾರೆ ವ್ಯಾಪಾರಸ್ಥರು ಅವರಿಗೆಲ್ಲ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಮಕ್ಕಳಿಗೆ ಉಚಿತವಾಗಿ ಏನೇನು ಬೇಕು ನಮಗೆ ಸವಲತ್ತು ಮಾಡಬೇಕು ಮತ್ತು ಈ ಭಾಳಷ್ಟು ಜನಕ್ಕೆ ನಿವೇಶನಗಳಿಲ್ಲ ನಿವೇಶನ ಕೊಟ್ಟು ಕೊಟ್ಟು ಕಟ್ಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಮುಂದಿನ ವಾರದಲ್ಲಿ ಒಂದು ಒಕ್ಕೂಟ ಒಕ್ಕೂಟ ಒಂದು ಊಟದ್ದು ಒಂದು ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ನಮ್ಮ ಹತ್ರ ಸಮಾಲೋಚನೆ ಮಾಡಿದ್ದಾರೆ ಅದು ಮಾಡ್ತೇ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಹೇಳಿ ಹೇಳ್ತಾರೆ ಅವ್ರಿಗೆ ನಮಗೆ ನೆಲಸುಂಕ ಮತ್ತೆ ನಮ್ಮ ಅಂಗಡಿಗಳು ವೆಂಡಿಂಗ್ ಝೋನ್ ಅನ್ನ ಕಟ್ಕೊಡ್ತೀವಿ ಅಂತ ಹೇಳಿದ್ರು ನನ್ನ ನೆಲಸುಂಕ ಕೂಡ ಕಟ್ತೀನಿ ಅಂತ ಹೇಳಿದರು ಅದು ಈಗ ಕಟ್ತೀನಿ ಅಂತ ಹೇಳ್ಬಿಟ್ಟು ನಮಗೆ ಹೇಳಿದ್ದಾರೆ ನೀವು ಆ ವಸೂಲಿ ಮಾಡ್ತಾ ಇದ್ದಾರೆ ಈಗ ಹಳೆ ಹಳೆ ಶಾಸಕರು ಐದು ವರ್ಷವೂ ಕಟ್ಟಿದ್ರೆ ಐದು ಐದು ವರ್ಷ ಆರು ವರ್ಷವೂ ಕಟ್ಟಿದ್ರು ಪ್ರತಿ ವರ್ಷ ನಗರಸಭೆಯಿಂದ ಎಷ್ಟು ಟೆಂಡರ್ ಆಗೋದು ಅದು ಹದಿನಾಲ್ಕು ಲಕ್ಷ ಮೂವತ್ತು ಸಾವಿರ ಫಸ್ಟು ನಮ್ಮ ಶಾಸಕರು ಡಾಕ್ಟರ್ ಸುಧಾಕರ್ ಸಾಹೇಬರು ಕಟ್ಟಿದ್ರು ಮತ್ತೆ ಅದನ್ನು ವಿಚಾರಣೆ ಬರಲಿಲ್ಲ ನಾವು ಆರು ವರ್ಷದಿಂದ ಡಾಕ್ಟರ್ ಸುಧಾಕರ್ ಸಾಹೇಬ್ರು ಇದ್ದಾಗ ಕಟ್ಟೇ ಇಲ್ಲ ನಾವು ಅದಕ್ಕೋಸ್ಕರ ಈಗ ನಮ್ಮ ಶಾಸಕರು ಪ್ರದೀಪ್ ಈಶ್ವರ ಸಾಹೇಬರು ನಮ್ಮ ಚಿಕ್ಕಬಳ್ಳಾಪುರ ಚಿನ್ನದಂಥ ಚಿಕ್ಕಬಳ್ಳಾಪುರಿಗೆ ಬಂದಿದ್ದಾರೆ ನಮ್ಮ ಜನಗಳಿಗೆ ಈ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ಈಗ ಸಮಾಲೋಚನೆ ಹೇಳಿದ್ದಾರೆ ದಯವಿಟ್ಟು ನಮ್ಮ ಚಿಕ್ಕಬಳ್ಳಾಪುರವನ್ನು ಚಿಕ್ಕಬಳ್ಳಾಪುರನೇ ಒಂದು ಕಾನ್ಸಸ್ಟ್ ತಗೊಂಡು ನಮ್ಮ ಎಲ್ಲ ಜನಾಂಗವರೆಗೂ ಒಳ್ಳೆ ಒಂದು ಹೆಸರು ತರಬೇಕಂತೇಳಿ ನಮ್ಮ ಶಾಸಕರು ಮನವಿ ಮಾಡ್ತಾರೆ ಯು ಸರ್ ವಿಸ್ತಾರ ನ್ಯೂಸ್ ನಿಖರ ಜನಪರ